ಇತರರ ಗೆಲ್ಲಿಸಿದಂದು, ತಾನು ಸೋತಂದು, ನೋವಲ್ಲಿ ನಕ್ಕಂದು ಬೆಳಗುವುದು ದೀಪ. ಈ ಸಾಲುಗಳನ್ನು ನಾವು ಈ 21 ದಿನಗಳು ನಮ್ಮ ಫಾರ್ಮುಲಾ ಮಾಡ್ಕೋಬೇಕಾಗಿದೆ. ಏನಕ್ಕೋಸ್ಕರ ನಾವು 21 ದಿವಸಗಳು ಮನೆ ಒಳಗಿರಬೇಕು? ನಾವೇನಾದರೂ ಹೇಡಿಗಳ, ನಮ್ಮ ಪ್ರಾಣ ಭಯದಿಂದ ಏನಾದರೂ ನಾವು ಮನೆಯೊಳಗಿರಬೇಕಾ? ಹೇಡಿತನದ ಯಾವ ಹೆಜ್ಜೆಯೂ ದೇವರಿಗೆ ಇಷ್ಟ ಇಲ್ಲ. ಮತ್ತಾಕೆ ಮನೆಯೊಳಗಿರಬೇಕು ಅಂದರೆ, ಇತರರನ್ನು ಗೆಲ್ಲಿಸಲು ಮನೆಯಲ್ಲಿರಬೇಕು. ನಾವು ಇನ್ನೊಬ್ಬರಿಗೆ ಪ್ರವಾಹಕ ಸಂವಾಹಕವಾಗಲು ಆಸ್ಪದ ಕೊಡಬಾರದು. ಇನ್ನೊಬ್ಬರಿಗೆ ರೋಗ ಬರಲು ನಾವು ಯಾವುದೇ ಕಾರಣಕ್ಕೂ ಕಾರಣ ಆಗಬಾರದು. ಹಾಗಾಗಿ ನಾವು ಮನೆಯೊಳಗೆ ಉಳಿಬೇಕು. ಇಲ್ಲಾಂದರೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ನಾವು ಮನೆಯೊಳಗೆ ಉಳಿದ್ರೆ ದೇಶವೆಲ್ಲ ಆಕ್ರಮಿಸಿದ ರೋಗ ನಮ್ಮನ್ನು ಬಿಡುತ್ತಾ? ಸ್ವಹಿತಕ್ಕೋಸ್ಕರ ನಾವು ಏನಾದರೂ ಒಳಗಡೆ ಇದ್ದರೆ ಅದು ಸ್ವಾರ್ಥ ಆಗೋಗುತ್ತೆ. ಪರಹಿತಕ್ಕೋಸ್ಕರ ನಾವು ಒಳಗಡೆ ಉಳಿದ್ರೆ ಅದು ದೇವರಿಗೂ ಪ್ರಿಯವಾಗುತ್ತೆ, ನೈವೇದ್ಯವಾಗುತ್ತೆ. ಆ ಭಾವನೆಯಿಂದ 21 ದಿವಸ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ನಾವು ಇನ್ನೊಬ್ಬರಿಗೆ ಸಂವಾಹಕ ಆಗಬಾರ್ದು, ಲಿಂಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮನೆಯೊಳಗಿರೋಣ. ದೇಶನ ಕಾಪಾಡಬೇಕು ಅಂದರೆ 21 ದಿವಸ ಮನೆಯಲ್ಲಿರಬೇಕು. ಆಗ ನಾವು ಇತರರನ್ನು ಗೆಲ್ಲಿಸ್ಬೋದು, ಅಂದರೆ ದೇಶವನ್ನೇ ಗೆಲ್ಲಿಸ್ಬೋದು. ನಾವು ಸೋತಂದು ಅದಕ್ಕೋಸ್ಕರ ನಾವು ಸೋಲ್ಬೇಕು, ಮನೆಯೊಳಗಿರಬೇಕು. ಇದು ಹೊರಗಡೆ ನಿಂತು ಕತ್ತಿ ಹಿಡಿದು ಹೋರಾಡುವ ಹೋರಾಟ ಅಲ್ಲ ಅನ್ನೋ ಭಾವನೆ ಈ 21 ದಿನಗಳು, ಈ 21 ನಮಸ್ಕಾರಗಳು, 3 ವಾರಗಳು, 7 × 3 = 21. ಗಣಪತಿಗೆ ತುಂಬ ಪ್ರಿಯವಾದ 21, ನ್ಯೂಮರಾಲಜಿಲಿ ತುಂಬ ಒಳ್ಳೆಯ ಸಂಖ್ಯೆ 21. 21ರಲ್ಲಿ ಅನೇಕ ದೇವತೆಗಳಿರ್ತಾರೆ, 21 ದೇವತೆಗಳಿರ್ತಾರೆ. ನೋಡಿ, ಶಿವನ 1/3 ಭಾಗ ಗಣಪ ಅಂತಾರೆ. ಅಂದರೆ ಶಿವ ಪೂರ ತಿಂಗಳಾದರೆ ಅವನ 1/3 ಭಾಗ ಗಣಪ. ಅಂದರೆ 4 ವಾರಗಳಲ್ಲಿ 3 ವಾರಗಳು ಅಂತ ಅರ್ಥ. 2 ವಾರಗಳು ಸಾಕು ಕರೋನಾನ ನಾವು ಹಿಡಿದಿಡೋದಕ್ಕೆ, ಆದರೆ 3 ವಾರಗಳು ಮಾಡಿದ್ರೆ ಜಗತ್ತನ್ನೇ ಗೆಲ್ಲುವ ಶಕ್ತಿ ಬರುತ್ತೆ ಅಂತ. ಆ ಭಾವನೆಯಿಂದ ನಾವು ಇತರರ ಗೆಲ್ಲಿಸಿದಂದು, ತಾನು ಸೋತಂದು, ನೋವಲ್ಲಿ ನಕ್ಕಂದು, ಈ ನೋವಿನಲ್ಲಿ ನಾವು ನಗುತ್ತಾ ನಗುತ್ತಾ ಈ ಗುಂಪು ಮಾಡಿರೋ ಉದ್ದೇಶನೇ ಅದು. ಈ ನೋವಲ್ಲಿ ನಗು ನಗುತ್ತಾ ಜೀವನ ಮಾಡೋಣ. ಅಹೋರಾತ್ರ ಯಾವಾಗಲೂ ಹೇಳ್ತಾ ಇದ್ದ ಸಾಲ ಮಾಡಬಾರ್ದು, ಸಾಲ ಮಾಡಬಾರ್ದು ಅಂತ. ನೋಡಿ, ನಿಮಗೆ ಇವಾಗ ಅರ್ಥ ಆಗತ್ತೆ ಸಾಲ ಅಂದರೆ. ನೋಡಿ, ನಾವು ಸಂಪಾದನೆಯಲ್ಲಿ ಕೊಡಬೇಕಾಗತ್ತೆ, ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟಬೇಕಾಗತ್ತೆ. ಇವಾಗ ಅಹೋರಾತ್ರನಿಗೆ ಸಾಲವಿಲ್ಲ. ಈ 21 ದಿವಸ ಏನೂ ನಗು ನಗುತ್ತಾ ಕಳಿಬೋದು. ಹಾಗೆ ಸಾಲವಿಲ್ಲದೆ ಇದ್ದರೆ ಎಂಥ ಸಂದರ್ಭನೂ ಫೇಸ್ ಮಾಡ್ಬೋದು. ಸಾಲ ಮಾಡಿರೋರೆಲ್ಲ ಇಂತಹ ಒಂದು ತಿಂಗಳನ್ನು ಯಾವತ್ತಾದರೂ ಊಹಿಸಿದರೆ, ಹೀಗೆ ಪ್ರತಿಯೊಂದು ತಿಂಗಳು ಬರ್ಬೋದು. ಒಂದು ತಿಂಗಳು ಸಂಬಳ ಇಲ್ಲದೆ ಇರ್ಬೋದು, ಸಾಲ ಇಲ್ಲದೆ ಇರ್ಬೋದು. ಅಂದರೆ ಈ ಪರಿಸ್ಥಿತಿ ಥಿಂಕ್ ಮಾಡಬೇಕು. ಕೆಲಸ ಇಲ್ಲದಂತಾಗ್ಬೋದು, ಮತ್ತೆ ಯಾಕೆ ಸಾಲ ಮಾಡೋದು? ಅಸಹ್ಯ ಸಾಲ, ಇಂದಿನ ಸುಖವನ್ನು ಕಬಳಿಸುತ್ತದೆ ಸಾಲ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ವರ್ಗ ಅಂದರೆ ಈ ಕ್ಷಣನಂತೆ. ಈ ಕ್ಷಣದ ಸುಖವನ್ನು ಯಾವುದು ಕಬಳಿಸುತ್ತೋ ಅದು ಮಹಾಮಾರಿ, ರಾಕ್ಷಸಿ ಅದು. ಹಾಗಾಗಿ ಈ ಕ್ಷಣವನ್ನು ಕಬಳಿಸ್ತಾ ಇದೆಯಲ್ಲ ಈ ಸಾಲ. ಸಾಲ ಇಲ್ಲದೇ ಇರೋರು ಇವತ್ತು 21 ದಿವಸ ಸುಖವಾಗಿರ್ತಾರೆ. ಸಾಲ ಇರೋರು ನೋಡಿ ಪರಿಸ್ಥಿತಿಗಳು ಹೇಗಿದೆ. ಬಟ್ ಸಾಲ ಇರೋರು ಕೆಲವರು ಸುಖವಾಗಿರ್ತಾರೆ. ಸಾಲಗಾರರ ಕಾಟ ತಪ್ಪತಲ್ಲ ಈ 21 ದಿವಸ ಅಂತ. ಆದರೆ ಸಾಲ ಕೊಟ್ಟವ್ರ ಗತಿ ಇನ್ಸೆಕ್ಯೂರಿಟಿ ಬರುತ್ತೆ. ಹಾಗೆ ಸಾಲ ಕೊಡುವುದು ತಪ್ಪು, ತಗೊಳ್ಳೋದು ತಪ್ಪು. ಹಾಗಾಗಿ ಈ 21 ದಿವಸಗಳು ನಾವು ನಗುತ್ತಾ ನಗುತ್ತಾ, ನೋವಲ್ಲೂ ನಕ್ಕಂದು ಬೆಳಗುವುದು ದೀಪ. ಆವಾಗ ಅದೇ ನಿಜವಾದ ಮೆಡಿಟೇಷನ್ ಆಗುತ್ತೆ, ನಮಗೆ ದೇವರಿಗೆ ತುಂಬ ಪ್ರಿಯವಾಗ್ತೀವಿ. ಈ ವರ್ಷದ ಮೊದಲನೇ ಆರಂಭನೇ ತುಂಬ ಚೆನ್ನಾಗಿದೆ. ದೀಪ ಹೊತ್ತಿಸಿದಾಗ ಚಟಪಟ 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 ಅಂತ ಶಬ್ದ ಮಾಡುತ್ತೆ, ಬತ್ತಿ ಅಷ್ಟು ಬೇಗ ಹೊತ್ಕೊಳ್ಳೋದಿಲ್ಲ.
ಆ ಹೊತ್ತಿಸುವುದು ತುಂಬ ಕಷ್ಟದ ಕೆಲಸ. ಈ ದೀಪ ಚಟಪಟ ಚಟಪಟ ಅಂತಾನೆ ಈ ವರ್ಷ ಶಾರ್ವರಿ ನಾಮ ಸಂವತ್ಸರ ಹೊತ್ತಿಕೊಂಡಿದೆ, ಹೊತ್ತಿಕೊಳ್ಳುತ್ತಿದೆ. ಈ ವರ್ಷ ಎಲ್ಲ ತುಂಬ ಸುಂದರವಾಗಿರುತ್ತೆ. ಇವೆಲ್ಲ ಬರೋದು ಬರುತ್ತೆ. ಬೀಸೋದುಣ್ಣೆ ತಪ್ಪಿದ್ರೆ 1000 ವರ್ಷ ಆಯಸ್ಸು ಅಂತಾರಲ್ಲ, ಹಾಗೆ ಇಂಥ ವೈರಸ್ಸುಗಳು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಪ್ರತಿಯೊಂದರ ಜೊತೆ ಹೋರಾಟಗಳು ನಡೀತಾ ಇರಬೇಕು, ಸತತ ಹೋರಾಟಗಳು ನಡೀತಾ ಇರಬೇಕು. ಇದನ್ನು ಕಲೀರಿ, ತುಂಬ ಖುಷಿಯಾಗುತ್ತೆ, ಆನಂದ ಸಿಗುತ್ತೆ. ಧನ್ಯವಾದ ಅಹೋರಾತ್ರ.